ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಯತಿರಾಜ್ ಬ್ಯಾಲಹಳ್ಳಿ. ಇವತ್ತು ಕನ್ನಡದ ಸಂವೇದನಶೀಲ ಲೇಖಕರಾದಂತಹ ಸಾಹಿತಿ ದೇವನೂರು ಮಹಾದೇವ ಅವರ ಜನ್ಮದಿನ. ದೇವನೂರವರು ಬರೆದದ್ದು ಕಡಿಮೆಯಾದರೂ ಅವರ ಸಾಹಿತ್ಯ ಉತ್ಕೃಷ್ಟವಾಗಿತ್ತು. ಅದರಲ್ಲೂ ಕುಸುಮಬಾಲೆಯಂತೂ ಅದ್ಭುತ. ಇತ್ತೀಚೆಗೆ ಒಬ್ಬರು ಯಾರೋ ಒಬ್ಬರು ಕುಸುಮಬಾಲೆಯ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದರು. ಆದರೆ ಕುಸುಮಬಾಲೆಯನ್ನು ಓದಿದವರು, ಅರ್ಥ ಮಾಡಿಕೊಂಡವರು, ಅಲ್ಲಿನ ಪಾತ್ರಗಳನ್ನು ಮನಕ್ಕಿಳಿಸಿಕೊಂಡವರು ಎಂದಿಗೂ ಸಹ ಕುಸುಮಬಾಲೆಯ ಕುರಿತು ಆ ರೀತಿ ಮಾತಾಡುವುದಿಲ್ಲ. ಕೊಲೆಯಾಗಿರುವಂತಹ ಚನ್ನನ ಬರುವಿಗಾಗಿ ಆತ ಬದುಕಿದ್ದಾನೆಂದು ಕಾಯುತ್ತಿರುವಂತಹ ಆತನ ತಂದೆ ತಾಯಿಯ ಸಂಭಾಷಣೆ ಇದೆ. ಕಿಚ್ಚು ಹಾಯಿಸು ಹಬ್ಬದ ಸುಣ್ಣ ಬಣ್ಣವ ಕಾಣದ ಬಾಗಿಲು ಗಂಟಿದ ಚನ್ನನ ಅವನು ಗಂಡನನ್ನು ದಿಟ್ಟಿಸ್ತಾ ಆ ಗಂಡನು ಕೂತಿರುವಲ್ಲಿ ಕೂತಿದ್ದನು. ಸಾಕಾಗಿ ಚನ್ನನವ್ವ ಯಾನ ಅಂದಳು. ಯಾನ ಎಂಬಂತೆ ಚನ್ನನ ಅಪ್ಪ ನೋಡಿದನು. ಚನ್ನನ ಅವ್ವ ಬನ್ನಿ ವಸ್ಯ ಅಂದ. ಚನ್ನನ ಅಪ್ಪ ಕೂತಲ್ಲಿಂದ ಹೇಳದವನು, ಅದ್ಯಾಕ ಅಲ್ಲಿಂದ ಹೇಳಿದ್ರ ಕೇಳಿಸಲ್ಲ ನಂಗ ಅಂದಳು. ಅದಕ್ಕೆ ಚನ್ನನವ್ವ, ಎಲ್ಲರೂ ಅಂತಾರಲ್ಲ, ನಾವು ಒಂಜಿನ ಹೋಗಿ ಹೊಸಿ ನೋಡ್ಕೊಂಡು ಬರೋವ ಅಂದಳು. ಅದಕ್ಕೆ ಚನ್ನನಪ್ಪ ಕೆಮ್ಮಲ್ಲಿ ನಗಾಡ್ತಾ ಮಾತಾಡಿದ್ರು. ಅಯ್ಯೋ ಪೆಚ್ಚಿ, ಬೊಮ್ಮಯ್ಯ ಅಂದ್ರೆ ಏನನ್ಕಂದೀಯ ನೀನು? ಸುಮ್ಮನೆ ಕೂತಾನೆಯವ, ಏನು ವಿಚಾರಿಸ್ತಿಲ್ಲ ಅಂದ್ಕೊಂಬಿಟ್ಟಿಯಾ? ಇಕ್ಕ ಆ ಬೊಂಬೈನ ಆಚಕ ಇರೋದಿಲ್ಲ ಬರೀ ನೀರಂತೆ ಕಣ. ಈ ನೆಲ ಅನ್ನೋ ಪದವೂ ಮೂರು ಕಾಸ್ಕ ಅಗಲಕ್ಕೂ ಇಲ್ಲವಂತೆ ಕಣ. ಅಲ್ಲಿಗೆ ಹೋದವರು ಏನಾದರೂ ತಪ್ಪಿಸ್ಕೊಂಡ್ರಂತೂ ಹರಿಹರ ಬ್ರಹ್ಮನು ಮುಗ್ಸ ಇಂದ್ಕ ಅವರ ಊರ್ಗ ತಲುಪಕ್ಕಾಗ್ದಂಥ ಊರಂತ. ಇನ್ನು ನಮ್ಮಂಥವ್ರಿಗಾದಾಗ ಅಯ್ಯೋ ಅದ್ರ ತತ್ವ ನಾ ಏನೇನು. ಅದೇ ಆ ದೊರ ದೊರ್ಬನ್ನ ಗೇಟ್ ತಪ್ಪು ಒಂದು ವಾರ ಗಂಟೆ ಕಾಯ್ಕೊಂಡಿದ್ದೆ. ಹೆಂಗೂ ಚಾಕ್ರಿ ಮಾಡಕ್ಕೆ ಅಲ್ಲಿಗೆ ಬರ್ತಾನಲ್ಲ ಹೆಂಗೂ. ಅಯ್ಯೋ ಹೆಚ್ಚಿ ಹೋಗಕ್ಕೊಂದು ಪಕ್ಷ ನಿಶ್ಚಯಿಸ್ಕೊಂಡ್ವಿ ಅಂತಾನೆ ಅಂದ್ಕ. ಅಲ್ಲಿಗೆ ಏನಾರ ನಡ್ಕೊಂಡು ಹೋಗತ್ತಾರ ಅನ್ನೋದ್ದದ ರೈಲ್ ಜಿಯ ಹೋಗಕ್ ಮೂರು ದಿನ ಬರೋಕ್ ಮೂರು ದಿನ ತಕ್ಕಂತಲ್ಲ. ಆಮೇಲೆ ಒಂದು ತಲಗ 300 ರೂಪಾಯಿ ಬಿದ್ದಂತಲ್ಲ, ಎಷ್ಟು ಬೇಕಾದ್ರು ಅದ ನೀನೇ ಲೆಕ್ಕ ಹಾಕ. ಅದೇ ಇನ್ನೊಂದು ಗಣ್ಣು ಜೇತು ಗುಡಿಸ್ಬಿಡವು, ಒಲ್ವ ಬೋಗ್ಯಕ್ಕೆ ಹಾಕ್ಬಿಡವು. ಅಯ್ಯೋ ಬೆಚ್ಚಿಬಿಡಿ, ಅಷ್ಟಾದರೂ ಸಾಕಾಯ್ತದ ಅಂದ್ಕೊಂಬಿಟ್ಟಿಯಾ? ಆಯಿತು, ನಿನ್ನ ಮಾತಿನ ಪ್ರಕಾರವಾಗಿ ಕಾಸಿದ್ದವ್ರ ಕಾಲ್ಗಂಟ್ಕೊಂಡು ಸಾಲ ಸೋಲ್ವ ಮಾಡಿಕೊಂಡು ಅವನ್ನ ನೋಡ್ದು ಅಂತಾನೆ ಇಕ್ಕ. ನಮ್ಮ ನೋಡ್ದಕ್ಕೆ ಆ ಕಡ್ದ ದೊರ, ಓ ಈ ಚೆನ್ನ ಒಲಾರವ ಅಂತ ತಿಳ್ಕೊಂಡು ನಮ್ಮ ಕೂಸಿನ ತಲಾಕ್ ಕೊಡ್ದು ಆ ಊರಾಚೆಗೆಲ್ಲ ಇರೋದು ಬರೀ ನೀರಂತಲ್ಲ, ಅಲ್ಲಿ ಹಚ್ಚಿಬಿಟ್ರ ನಾನು ನಿಮಗೆ ಏನು ತಾನೇ ಮಾಡಂಗೆ. ಅವೈ ನಾವು ಆ ದೊರ ಕಣ್ಗಟ್ಕಿ ಅದ್ಭುತ, ನೀವು ಚಾಕ್ರಿಗೆ ತಕ್ಕೊಂಡಿರೋ ಚನ್ನರ ಸ್ವಪ್ನರ ಹಟ್ಟಿ ಜೀತಗರು ಸ್ವಾಮಿ, ಸುಮ್ಮನೆ ಇತ್ತಾಗ ಬಂದಿದ್ವಿ ಹೇಳಿ ಅನ್ನ. ಅದಕ್ಕೂ ಏನಾರ ಕೇಳಿದ್ರ ಆ ಚನ್ನರ ಸ್ವಪ್ನರ ಊರ್ಲಿವಿ ದೊಡ್ಡ ವಹಿವಾಟು ನೋಡಿ, ಅವ್ರದ್ದೊಂದು ಅಂಗಡಿ ಊರ್ಲದ್ದ ನೋಡಿ, ಅದ ಈ ಎರಡು ನೇತ್ರಗಳಿಂದ ನೋಡೋಕ್ಕಾಗಲ್ಲ ಅಲ್ಲಿ, ಅದು ಮೂರಾರು ಉದ್ದ ಆಗಲ್ಲ, ಅಲ್ಲಿ ಜೋಳೆ ಅಂತ ರಾಗಿ ಅಂತ ಅಕ್ಕಿ ಅಂತ ಉಪ್ಪಿಟ್ಟು ರವೆ ಅಂತ ಕಣ್ ಕಣ್ಣು ಬೇಕು ಬೇಕಾದ್ದು ಕೇಳಿ ಈ ಆ ಬೆಲ್ಲ ಟೀ ಸೊಪ್ಪು ಕಾಫಿ ಪುಡಿ ಮೂಟ್ ಮೂಟ ಬಿದ್ದವರಿ ಅವ ಒಂದಾಯರಡ ಅನ್ನು ಒಂದಾಯರಡ ಅನ್ನು ಒಂದಾಯರಡ ಅನ್ನು. ಅದೇ ನಾವು ತಿರ್ಗಾ ಊರ್ಗ ಬರುವಾಗ ಚೆನ್ನ ಸುಮ್ಮನೆ ಹತ್ತಿರ ಬರುವಂತರ ಮಾಡಿ ಬೆಳ್ಸ್ ತಂದಿನ ಸಿಕ್ಕಿಸ್ಕೊಂಡಿದ್ದು ಅವೈ ತಕ್ಕ 100 ರೂಪಾಯಿಗ ಅಂತ ಕೊಡ್ಲಾರ್ನ. ಅವೈ ತಕ್ಕ 100 ರೂಪಾಯಿಗ ಅಂತ ಕೊಡ್ಲಾರ್ನ. ಬೆಚ್ಚಿಬಿಡಿ ಅಯ್ಯೋ ಬೆಚ್ಚಿಬಿಡಿ, ಕೇಳು ನಿನ್ನ ಮಾತನ್ನ ಕಡ್ಕೊಂಡು ಏನೋ ಮಾಡಕ್ಕ ಅಂತ ಹೋಗಿ ಇನ್ನೇನೋ ಆಗೋದು ಸುಮ್ಮನೆ. ನಮ್ಮ ಕ್ರಿಯಾ ಒಂದು ಶುದ್ಧ ಇದ್ರ ಒಂದಲ್ಲ ಒಂಜಿನ ಅವನೇ ಬತ್ತಂಕನ. ಶಾಸ್ತ್ರ ಹೇಳೋನ ರೂಪದಲ್ಲಿ ಬರ್ಬೋದು, ದಾಸೆಯ ರೂಪದಲ್ಲಿ ಬರ್ಬೋದು, ಮಾಟ ಮಂತ್ರದವನ ರೂಪದಲ್ಲಿ ಬರ್ಬೋದು, ಯಾವ ರೂಪದಲ್ಲಾದರೂ ಆಗ್ಲಿಕ್ಕನ. ಯಾವತ್ತಾರು ಒಂಜಿನ ಬಂದನ ಬರದೆ ಸಂಬಂಧ ಅನ್ನೋದು ದೊಡ್ಡದು ಕಣ. ಸಂಬಂಧ ಅನ್ನೋದು
ದೊಡ್ಡ ದುಃಖ. ಧನ್ಯವಾದ.